ಸಂಪತ್ತಿನ ಸಾಮ್ರಾಜ್ಯದಲ್ಲಿ ಅರಗಿಣೆಯಂತೆ ಬೆಳೆದು ಪುರುಷರ ಮನಸ್ಸೆಳೆಯುವಂತೆ ಯೌವನದ ಪ್ರಾಯವತ್ತು ಕೊಂಪಿ ನಿಂತಿದ್ದಾಳೆ ಆ ರಣದೇವರ ತಂಗಿ ಸುಕನ್ಯಾ. ಮೊನ್ನೆ ಜೀಪಿನಲ್ಲಿ ಕಾಲೇಜಿಗೆ ಹೋಗುವಾಗ ಟ್ರಾಫಿಕ್ ಸ್ಟಾಪಿನಲ್ಲಿ ಎಂದೇ ನಿನ್ನನ್ನು ನೋಡಿದೆ. ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಕಣ್ಣಿಟ್ಟ ಕಾರ್ಯ ಕೈಗೂಡಿ ನಿನ್ನ ಶ್ರೀಲಿಂಗನದ ಅಧಿಪತಿ ನಾನಾಗದಿದ್ದರೆ ನನ್ನ ಹೆಸರು ಸರ್ದಾರ್ ಸಮರ್ಥನೆ ಅಲ್ಲ. ಇಂದು ಸೋಮವಾರ ಬಸವನ ದರ್ಶನಕ್ಕೆಂದು ಬರುವ ಸುಕನ್ಯಾ ಇಷ್ಟರಲ್ಲಿ ಬಂದರೂ ಬರಬಹುದು. ನಿಲ್ಲು ಸುಕನ್ಯಾ ನಿಲ್ಲು. ನನ್ನನ್ನು ತಡೆದಿರಲ್ಲ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಪುಣ್ಯ ಭೂಮಿ ಮೇಲೆ ಜನಿಸಿದ ನಿನ್ನಂತ ಎಲ್ಲ ಶ್ರೀಮಂತ ಕುಮಾರರಿಗೆ ಗೊತ್ತು, ಇವನು ಸಮರ್ಥನೆಂದು. ಓಹೋ, ನೀವು ನಮ್ಮ ಅಣ್ಣನ ಸ್ನೇಹಿತ ಸಮರ್ಥಲ್ವೇ? ಬರೀ ಸಮರ್ಥ ಅಷ್ಟೇ ಅಲ್ಲ ಸುಕನ್ಯಾ, ಈ ಪೃಥ್ವಿಯ ನೇಕಿರು ಬೆರಳಿನಲ್ಲಿ ಹಿಡಿದು ಹಾಟ ಓಡಿಸುತ್ತಿರುವ ಸರ್ದಾರ್ ಸಮರ್ಥ. ಅದೆಲ್ಲ ಹೋಗ್ಲಿ ಬಿಡಿ, ನನ್ನನ್ನು ನಿಲ್ಲಿಸಿದ್ರಲ್ಲ ಕಾರಣ. ಕಾರಣ ಕಲಿಯುಗದ ಕರುಣಪತಿ ತಾನಾಗಬೇಕೆಂದಿರುವ ನಿಮ್ಮಣ್ಣ ರಣದೇವನ ಪ್ರೀತಿಯ ಹೊಳೆಯನಾಗಬೇಕೆಂದು ನಿಲ್ಲಿಸಿದೆ. ಅಂದ್ರೆ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಗಂಡನಿಲ್ಲದ ಕೈಯಾಳೆ ಅಂತ ತಿರುಗುವ ನಿನಗೆ ಗಂಡನಾಗಿ ನಿನ್ನನ್ನು ನನ್ನ ಸತಿಯನ್ನು ಸ್ವೀಕರಿಸುವುದೇ ನನ್ನ ಬಲವಾದ ಛಲ. ಏನು ಏನ್ ಹೇಳ್ತಿದ್ಯ ನೀನು? ನಿನ್ನಂತ ಅವಿವೇಕಿಯನ್ನು ನಾನು ಗಂಡ ಅಂತ ಸ್ವೀಕಾರ ಮಾಡ್ಕೋಬೇಕೆ? ಏ ಹುಚ್ಚ, ಬಾಯಿ ಬಂದಾಗೆ ಮಾತಾಡ್ಬೇಡ, ಹೊರಟೋಗೋ ಮೊದಲು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸುಕನ್ಯಾ. ತಾರುಣ್ಯದ ಮದದಲ್ಲಿ ತುಂಬಿ ತುಳಿ ಕಾಡುತ್ತಿರುವ ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತಿಟ್ಟು ನನ್ನ ಆಶಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ. ಛಲ ಸಾಧಿಸಿದ ಛಲಗಾರನಾಗಿ ಛಲ ಸಾಧಿಸಿದ ಸರ್ದಾರ ಅಂತ ತಿಳ್ಕೊಂಡು ಎದೆ ಉಪ್ಪಿಸಿ ನನ್ನನ್ನು ಕಂಡಂತೆ ಮಾತಾಡಿ ನನ್ನ ಮೈ ಮುಟ್ಟಲು ಬಂದೆ ಆದ್ರೆ ಈ ಸಮಾಜ ಹೆಣ್ಣು ಮಕ್ಕಳು ಸುಮ್ಮನೆ ಬಿಡ್ತಾರ ಅಂತ ತಿಳಿದುಕೊಂಡಿದೀಯ? ಬಲು ಎಚ್ಚರ ಎಚ್ಚರ. ಏ ನನಗೆ ಎಚ್ಚರ ಹೇಳುವ ಶ್ರೀಮಂತ ಸುಳ್ಳೆ. ಕೈಯಲ್ಲಿ ಪೂಜಾ ಸಾಮಗ್ರಿ ಹಿಡಿದು ಗರತಿ ಗಂಗವನಂತೆ ನಿಗುರಾಡುತ್ತಿರುವ ನಿನ್ನಂತ ಹೆಣ್ಣುಗಳ ಚರಿತ್ರೆಯನ್ನು ಗಂಡ ನೆದುರಿಗೆ ತಲೆ ತುಂಬ ಸೆರಗು ಹೊತ್ತು ಮನೆ ಬಿಟ್ಟು ಹೊರ ಬಂದರೆ ಸಾಕು, ತಲೆ ಮೇಲಿನ ಸೆರಗು ಸೊಂಟಕ್ಕೆ ಸುತ್ತಿ ಸೋಗು ಮಾಡುವ ಸೋಗುಲಾಡಿರಿಷ್ಟಿಲೋ ಈ ನಿನ್ನ ಆಳು ಸಮಾಜದಲ್ಲಿ. ಮಕ್ಕಳಿಲ್ಲ ನನಗೆ ಪಂಜೆ ಪಟ್ಟ ಗ್ಯಾರಂಟಿ ಎಂದು ಗಂಡನಿಗೆ ವಂಚಿಸಿ ಮೆಂಡನೊಂದಿಗೆ ಗರ್ಭವತಿ ಆದ ಪಂಜೆ ಪಟ್ಟಕ್ಕೆ ಮಸಿ ಪಡೆಯುವ ಹೆಣ್ಣುಗಳಷ್ಟಿಲೋ ಈ ನಿನ್ನ ಆಳು ಸಮಾಜದಲ್ಲಿ. ಸೋದರ ಮಾವನೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕೊನೆಗೆ ಅದೇ ಸೋದರ ಮಾವನಿಗೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದು ತಿರುಗುವ ಕೈಯಾಳರಿಷ್ಟಿಲೋ ಏ ನಿನ್ನ ಆಳು ಸಮಾಜದಲ್ಲಿ. ಸೋದರ ಮಾವನೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕೊನೆಗೆ ಅದೇ ಸೋದರ ಮಾವನಿಗೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದು ತಿರುಗುವ ಕೈಯಾಳರಿಷ್ಟಿಲೋ ಈ ನಿನ್ನ ಆಳು ಸಮಾಜದಲ್ಲಿ. ಅದನ್ನೆಲ್ಲ ಅರಿಯದ ಅವಿವೇಕಿ ನೀನಾಗದೆ ದೂರ ನಿಂತು ಮಾತಾಡು, ಹತ್ತಿರ ಬರಬೇಡ. ನೋಡು, ಈ ರೀತಿ ಒಂದು ಹೆಣ್ಣು ಮಗಳ ಮೇಲೆ ಬಾಯಿ ಬಂದಾಗೆ ಮಾತಾಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನೇನು? ನಿನಗೆ ಯಾರು ಅಕ್ಕ ತಂಗಿ ಇಲ್ವೇನು? ಈ ರೀತಿ ಹುಚ್ಚು ನಾಯಂತೆ ಒದರಿದ್ರೆ ಏನನ್ನು ಬಿಡುತ್ತೇನೆ ಎಂದು ತಿಳಿದ್ರಿ ಆ ಹುಚ್ಚಿ? ಮೇಲಾಗಿ ನಿಮ್ಮಣ್ಣನ ಸ್ನೇಹನ ನೇಕೆ ಮಾಡಿರೋ ಗೊತ್ತೇ? ಯಾಕೆ ಚಂಗುಲಾಬಿ ಅಂತಿರುವ ನಿನ್ನ ಕೆನ್ನೆಗೆ ಮುದ್ದಿಸಿ ರಸ ಪೂರಿ ಮಾವಿನ ಹಣ್ಣಿನಂತಿರುವ ನಿನ್ನ ದೇಹದ ಸುಖ ಸವಿದು ನಿನ್ನ ಹೃದಯದ ರಾಜ ನಾನಾಗುವ ಸುಕನ್ಯಾ? ನೀನೊಪ್ಪುವುದಾದರೆ ಹಣಾಭರಣ ರಾಶಿಯನ್ನೇ ನಿನ್ನ ಎತ್ತರಕ್ಕೆ ಒಟ್ಟುತ್ತೇನೆ.
ಕಟ್ಟುಕ ಜಾತಿಯ ನಾಯಿ ನಿನ್ನಂತರ ಕೈ ನಾನು ಹಿಡಿತೀನೇನೋ ಅಷ್ಟೇ ಅಲ್ಲ ನೀನೇನೇ ಅದು ಶ್ರೀಮಂತಿಕೆ ಹಣ ಆಭರಣ ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದೀಯಲ್ಲ ಆ ನಿನ್ನ ಆಭರಣ ನನ್ನ ಹರಕು ಚಪ್ಪಲಿಯ ಸಮಾನ ಗಂಡು ಹುಲಿಗಳ ಗಂಡು ಹೆಂಡು ಹುಲಿಗಳ ನಾಯಕನಾದ ಈ ಸಮರ್ಥನಿಗೆ ನಿನ್ನ ಕಟು ಮಾತೆ ಮುಗೇತೋ ನೆನಸಿ ನನ್ನ ಪ್ರೇಮ ಸಲ್ಲಾಪದ ವಿಷಯದಲ್ಲಿ ಹಡ್ಡೇಸ ಬರುವ ನೀನವನಲ್ಲೇ ತಿರಕ ಅಂತಮ್ಮ ಸುನಾಮಿ ಸುಂಟರಗಾಳಿ ಯಾವಾಗ ಒಂದ್ಸಲ ಬರೋದು ಅದು ಬರುತ್ತಂತೆ ಒಂದು ಭಯ ಇರುತ್ತೆ ಅದು ಬಂದು ಹೋದ್ಮೇಲೆ ಒಂದು ಹವ ಇರುತ್ತೆ ನಾನು ಬರೋವರೆಗೂ ಮಾತ್ರ ನಿನ್ನಂತ ಕಚಡ ನನ್ನ ಮಗಂದ ಹವ ನಾನು ಬಂದ್ಮೇಲೆ ನಂದೇವ ತಾಯಿ ತಾಯ್ನುಡಿ ತಾಯ್ನಾಡು ವಿಷಯಕ್ಕೆ ಯಾರೇ ಬಂದ್ರು ಜಾಗ ಯಾವುದೇ ಇರಲಿ ಜನ ಯಾರೇ ಇರಲಿ ಒಟ್ಟೊಟ್ಟಾಗಿ ನುಗ್ಗ ಹೊಡಿತಾ ಇರೋದೆ ವೀರಾದಿ ವೀರರ ಮೆಚ್ಚಿನ ಈ ಪುಣ್ಯ ಭೂಮಿಯಲ್ಲಿ ಜನಸಿ ಗಂಡಿನ ಗಂಡು ಎಣಿಸಿಕೊಂಡಿರುವ ಸರ್ತೋರು ಲಕ್ಷ್ಮಣ ಗಂಡದ ವೀರ ನಾನೆಂದು ನೀ ಸೊಕ್ಕಿನಿಂದ ಮೆರೆದಾಡಿದರೆ ನಿನ್ನದೇ ಮೇಲೆ ಕಾಲಿಟ್ಟು ನಿನ್ನ ನೆತ್ತಿಯ ನೆತ್ತರನ್ನು ಕುಡಿಯಲು ಬೇಕಾಗುತ್ತದೆ ಬಲೆ ಅಚ್ಚರು ನೆತ್ತಿಯ ನೆತ್ತರ ನತ್ಯ ನತ್ರವನ ಕುಳಿತೇನೆಂದು ಬಂದು ಇನ್ನೊಂದ ನರ ರೂಪರ ರಾಕ್ಷಸರ ಹೊಟ್ಟೆ ಬಗೆದು ರಕ್ತ ಕುಡಿದು ಇನ್ನ ಮಾಂಸದ ಮುಚ್ಚನ್ನು ಅನುವಣುವಾಗಿ ಕತ್ತರಿಸಿ ಒಂದು ಕಾಗೆಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಸೊಕ್ಕಿನ ಹುಲಿಗಳಿಗೆ ಮೆಕ್ಕಿದ ಹುಲಿ ಲಕ್ಷ್ಮಣನೇ ಅಲ್ಲ ಸೊಕ್ಕಿನ ಹುಲಿಗಳಿಗೆ ಮೆಕ್ಕಿದ ಹುಲಿ ಹೇ ಲಕ್ಷ್ಮಣ ಇದೇ ನಿನ್ನ ಹುಲಿ ಹಾರ್ಭಟವನ್ನು ನಿನ್ನ ತಂದೆ ತಾಯಿಗಳನ್ನು ಕೊಂದ ಬಂಡ ಪುಂಡರಿಗೆ ತೋರಿಸಬೇಕಿತ್ತು ಹೇ ನಿನ್ನ ಕಂಡಸ್ತನದ ಆರ್ಭಟವನ್ನು ಸೊಕ್ಕಿನ ಪುಣ್ಯ ಸಮರ್ಥ ಮತ್ತೊಮ್ಮೆ ಹೆತ್ತದಿರು ನನ್ನ ತಂದೆ ತಾಯಿ ಕೊಂದ ಕಟುಕರ ಕಟ್ಟ ಹೆಸರನ್ನು ಮತ್ತೊಮ್ಮೆ ನೀ ಹೆತ್ತಿದರೆ ಅವರಿಗಿಂತ ಮೊದಲು ನಿನ್ನ ರಕ್ತ ಕುಡಿದು ಈ ಲಕ್ಷ್ಮಣನ ಗಂಡು ಕಲಿಗೆ ಉದ್ಯೋಗ ಬೇಕಾಗುತ್ತದೆ ಹುಷಾರ್ ಲೇ ಸೇಡಿದ ಕಂಡು ಲೇ ಲಕ್ಷ್ಮಣ ಹಾಗೇಗೆ ನರಕಿತ್ತ ನಾಯಿ ಎಂದೇ ಅಗುರಾಡುತ್ತಿರುವ ಮಗನೇ ಈ ಅಗುರಾಟಿಗೆ ಪುಂಡಾಟಿಗೆ ನನ್ನ ಮುಂದೆ ನಡೆಯೋದಿಲ್ಲ ಸುಮ್ಮನೆ ಮರ್ಯಾದೆಯಿಂದ ಈ ಅಕ್ಕಿಯನ್ನು ಬಿಟ್ಟು ಕೊಟ್ಟು ಎಲ್ಲಿಂದ ಹೊರಟು ಹೋಗು ಲೇ ಸಮರ್ಥ ಈರಿನ ಜುಜುಬೆ ಪಿಸ್ತಲಿಂದ ಈ ಲಕ್ಷ್ಮಣನ ಒಂದು ಕೂದಲು ಅಳ್ಳಾಡಿಸಲು ಸಾಧ್ಯವಿಲ್ಲ ಮರ್ಯಾದೆಯಿಂದ ಹೋದರೆ ಸರಿ ಎರದಿದ್ದರೆ ಈ ಲಕ್ಷ್ಮಣನ ಕಂಡು ಕೊಡಲಿಗೆ ಆಗಬೇಕಾಗುತ್ತದೆ ಏ ಲಕ್ಷ್ಮಣ ಇಂದು ನೀನು ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷ ಗಂಡು ಎಂದು ತಿಳಿಯಬೇಡ ಇದರ ಸೇಡು ಮುಂದೆ ಕವಿ ರಚಿಸುತ್ತಿರುವ ಅಣ್ಣ ತೂಗಿದ ತೊಟ್ಟಿನ ನಾಟಕದಲ್ಲಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸರ್ದಾರ್ ಸಮರ್ಥನೇ ಅಲ್ಲ ಹೋಗಲೇ ಹೋಗು ನಿನ್ನಂತವರಿಗೆ ಹೆದರುವ ಸಂಡ ಕಂಡು ನಾನಲ್ಲ ನಾನು ಈ ಊರಿನ ಶ್ರೀಮಂತ ಸುಕನ್ಯಾ ಓಹೋ ನೀವಾ ಇರಲಿ ನಾನಿನ್ನು ಬರ್ತೇನೆ ಹಾ ಲಕ್ಷ್ಮಣ್ ಸ್ವಲ್ಪ ನಿಂತ್ಕೊಳ್ಳಿ ಯಾಕೆ ನೋಡಿ ಸರಿಯಾದ ಸಮಯಕ್ಕೆ ಆ ನೀಚ ಸಮರ್ಥನ ಕೈಯಿಂದ ನನ್ನನ್ನು ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ನಿಮಗೆ ಅದ್ಯಾವ ರೀತಿಯಾಗಿ ಧನ್ಯವಾದಗಳು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸುಕನ್ಯಾ ಈ ಸಮಯದಲ್ಲಿ ಮಾನವೀಯತೆ ಕಂಡು ಯಾರಿದ್ದರೂ ಕೂಡ ನಿನ್ನನ್ನು ಕಾಪಾಡುತ್ತಿದ್ದರು ನೋಡಿ ಲಕ್ಷ್ಮಣ್ ಈ ನಿಮ್ಮ ಶಕ್ತಿ ಮತ್ತೆ ಯುಕ್ತಿಯನ್ನು ನೋಡಿ ಯಾಕೋ ಏನೋ ನನ್ನ ಮನಸ್ಸು ಗೋಗೊರಿತಾ ಇದೆ ನಿಮ್ಮನ್ನೇ ಇಷ್ಟಪಡ್ತಾ ಇದೆ ಐ ಲವ್ ಯು ಲಕ್ಷ್ಮಣ್ ಐ ಲವ್ ಯು ಸುಕನ್ಯಾ ನೀನಾಡಿದ ಮಾತು ಸತ್ಯವೇ ನೋಡಿ ನಮ್ಮ ಮನೆತನದ ದೇವರ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನೀವೇ ನನ್ನ ಪ್ರಿಯಕರ ಅಂತ ಒಪ್ಕೊಂಡಿದ್ದೀನಿ ಆಯ್ತು ನನ್ನ ತಂದೆ ಈಶ ಬಸವೇಶ್ವರ ಇಚ್ಛೆ ಅಂತೇ ನಡೆಯಲಿ
ಸರ್ದಾರ್ ನನ್ನ ನಾನು ಪಡೆದಿದ್ದೀನಲ್ಲ, ನನ್ನ ಅದ್ಯಾವ ಜನ್ಮದಲ್ಲಿ ಅದ್ಯಾವ ಪುಣ್ಯ ಮಾಡಿದ್ನು ಯಾರಿಗೂ ಗೊತ್ತು, ನನ್ನಂಥ ಭಾಗ್ಯಶಾಲಿ ಯಾರೂ ಅಲ್ಲ. ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾನದ ಯಾನ ಇದು, ಇಲ್ಲ ಅವಮಾನವು ಇಲ್ಲ ಅವಸಾರವು, ಈ ನಮ್ಮ ಅನುರಾಗವೇ. ಒಂದು ಅಪರೂಪದ ಗಾನ ಇದು. ಆರಂಭದಿಂದ ಆರಂಭಗೊಂಡ ಆಲೋಚನೆ ಆಲಾಪನೆ ಪ್ರೀತಿ ಕಂಡು ಆಶ್ಚರ್ಯ ಕೂಡ ಆಶ್ಚರ್ಯಗೊಂಡ ಆಕರ್ಷಣೆ ಆತ್ಮರ್ಪಣೆ ಪ್ರೀತಿ ಕಂಡು ಆಕ್ಷೇಪಣೆ ಇಲ್ಲ ಆರೋಹಣ ಇಲ್ಲ ಆಕ್ಷೇಪಣೆ ಇಲ್ಲ ಆರೋಹಣ ಈ ನಮ್ಮ ಅನುರಾಗದೇ. ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾನದ ಗಾನ ಇದು. ಆಕಾರವಿಲ್ಲ ಆಚಾರವಿಲ್ಲ ಆಮಂತ್ರಿಸೋ ಆಲಂಗಿಸೋ ಪ್ರೀತಿಯಲ್ಲಿ ಆಧಾರ ಭೂಮಿ ಆರೈಕೆ ಕಣ್ಮುಂದೆ ಆಧಾರ ಭೂಮಿ ಆರೈಕೆ ಕಣ್ಮುಂದೆ ಈ ನಮ್ಮ ಅನುರಾಗದೇ. ಒಂದು ಅಪರೂಪದ ನಮ್ಮ ಅನುಗಾನದ ಲಾ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 ಲ
Thank you.
यदा धर्मस्य ग्लानिर्भवति भारत अग्निधानाम्य धर्मस्य तदात्मानाम्य यच्चतुष्कृत्य संभवामि युगे युगे। ಶೇಡು ಶೇಡಿಗೆ ಶೇಡೆಂಬ ಈ ಗಾಯಗೊಂಡ ಘಟಸರ್ಪವನ್ನು ಎದುರಾಕಿಕೊಂಡು ಸೊಡ್ಡು ಹೊಡೆದು ಜಿದ್ದಿಗೆ ತಕ್ಕ ಜಿದ್ದು ಹಾಕಿದ ಕುನ್ನಿಗಳನ್ನು ಒತ್ತು ನೋಡದೆ ಎತ್ತಿ ಯಮನ ಸದನಕ್ಕೆ ಪಾರ್ಸಲ್ ಮಾಡುವುದೇ ಈ ರಣದೇವನ ರಕ್ತ ಗುಣ. ಅದರಂತೆ ಈ ವರ್ಷ ನಡೆಯಲಿರುವ ಕೋಲೂರು ದೇವಮ್ಮನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನನ್ನ ಎತ್ತುಗಳನ್ನು ಸೋಲಿಸಿ ನನಗೆ ಅವಮಾನ ಮಾಡುತ್ತಿರುವನಲ್ಲ ಆ ಬಸವಂತನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ, ಈ ವರ್ಷ ನಡೆಯಲಿರುವ ಚಕ್ಕಡಿ ರೇಸಿನಲ್ಲಿ ನಿನ್ನ ಎತ್ತುಗಳನ್ನು ನಾ ಸೋಲಿಸಿ ವಿಜಯದ ಬಾವುಟ ಹಾರಿಸಿ ಅದೇ ಆನಂದದ ಆಗರದಲ್ಲಿ ನಿನ್ನ ಅತ್ತಿಗೆಯಾದ ಸುವರ್ಣಾಳನ್ನು ನನ್ನ ತೋಟದ ಮನೆಗೆ ಒತ್ತು ತರಿಸಿ ಅವಳ ದೇಹ ಸುಖ ಸವೆದು ಅವಳ ದೇಹದ ಒಂದೊಂದು ಅಂಗಾಂಗಗಳ ಅರಸ ನಾನಾಗದಿದ್ದರೆ ನನ್ನ ಹೆಸರು ಶ್ರೀಮಂತ ರಣದೇವನೇ ಅಲ್ಲ. ನಮಸ್ಕಾರ ಊರಿನ ಧನಿಕರಿಗೆ. ಓಹೋ, ಬರಬೇಕು ಬರಬೇಕು. ಜೋಡು ಎತ್ತಿನ ಚಕ್ಕಡಿ ರೇಸಿನ ಸರದಾರನೆನಿಸಿಕೊಂಡಿರುವ ಲಕ್ಷ್ಮಣನ ಅಣ್ಣನಾದ ಬಸವಂತ. ಅಷ್ಟೊಂದು ದೊಡ್ಡ ಮಾತು ಏಕೆ ಧನಿಕರಿ? ನೀವು ಹೊಗಳುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಎಷ್ಟೇ ಆದರೂ ನಾವು ಬೆಂದು ಬೆಂಡಾದ ಬಡವರು. ಇರಲಿ, ಬಹಳ ದಿವಸದ ನಂತರ ಈ ರಣದೇವನ ಮನೆಗೆ ಬಂದ ಕಾರಣ? ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಅದಕ್ಕಾಗಿ ತಮ್ಮಲ್ಲಿ ಹಣ ಕೇಳಲು ಬಂದಿರುವೆ. ಈ ಸಮಯದಲ್ಲಿ ನಿನಗೇಕೆ ಹಣದ ಅವಶ್ಯಕತೆ ಇದೆ ಬಸವಂತ? ಹುಲಿ ಹಾಲು ಸಹ ನೀ ಬೇಕೆಂದು ಕೇಳಿದರೆ ಅರಕ್ಷಣದಲ್ಲಿ ತಂದು ಕೊಡುವ ಗಂಡುಗಲ್ಲಿ ನಿನ್ನ ತಮ್ಮ ಲಕ್ಷ್ಮಣನಿರುವಾಗ ನಿನಗೇಕೆ ಹಣದ ಚಿಂತೆ? ಹಾಗಲ್ಲ ಧನಿಕರೇ, ಈ ವರ್ಷ ಮಳೆ ರಾಯ ವಿಪರೀತ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಬೀಜ ಗೊಬ್ಬರದ ಖರ್ಚು ಗುಡ್ಡದ ಎತ್ತರಕ್ಕೆ ಬೆಳೆದು ನಿಂತಿದೆ ನನ್ನ ತಲೆಯ ಮೇಲೆ. ದಯಾಳುಗಳಾದ ತಾವು 20,000 ರೂಪಾಯಿ ಸಾಲ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಏ ಬಸವಂತ, ನೀನು ಗೋವಿನ ಜೋಳವನ್ನು ಸುಲಿಸಿ ಮಾರಿದರೆ ನೀ ದಲಾಲಿ ಅಂಗಡಿಯಲ್ಲಿ ಮಾಡಿದ ಸಾಲ ತೀರುತ್ತದೆ. ಅದನ್ನು ಬೆಟ್ಟ ನನ್ನನ್ನು ಸಾಲ ಕೊಡು ಎಂದು ಕೇಳಲು ಬಂದಿರುವೆ ಆ ಹುಚ್ಚ. ಬರೀ ದಲಾಲಿ ಅಂಗಡಿಯ ಸಾಲವಷ್ಟೇ ಅಲ್ಲ ಧನಿಕರೇ, ಎಕರೆಗೆ 5,000 ರೂಪಾಯಿದಂತೆ 6 ಎಕರೆಗೆ 30,000 ರೂಪಾಯಿ ಲವಣಿ ಕೊಡಬೇಕು. ಕೊಡದಿದ್ದರೆ ನಮ್ಮೆರಡು ಎತ್ತುಗಳನ್ನು ಕಟ್ಟಿಕೊಂಡು ಮುಟ್ಟಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಹೊಲದ ಮಾಲೀಕರು. ಬಡವರಿಗೇಕೆ ಬೇಕು ಎಡಿಗೆಯ ಜಾತ್ರೆ? ಅದರಂತೆ ನಿಮ್ಮಂತ ಬಡಪಾಯಿಗಳಿಗೇಕೆ ಬೇಕು ಬೇರೆಯವರ ಹೊಲ ಮಾಡಿ ಮೈ ಮೇಲೆ ಕೆಡೆಕೊಂಡು ಬೀಳುವುದು? ಸುಮ್ಮನೆ ಇದನ್ನೆಲ್ಲವನ್ನು ಬೆಟ್ಟು ನಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿನಾಲಿ ಮಾಡಿ ಬದುಕುವುದನ್ನು ಕಲಿತುಕೋ ಮೂರ್ಖ. ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ನಾಲಿ ಮಾಡಿ ಬದುಕಿದರೆ ನಮ್ಮಂತ ಬಡವರ ಬಡತನ ನಿವಾರಣೆಯಾಗಿ ನಾವು ಈ ಸಮಾಜದಲ್ಲಿ ಮುಂದೆ ಬರುವುದು ಯಾವಾಗ ಧನಿಕರೇ, ಯಾವಾಗ? ಈ ರಣದೇವನಿಗೆ ಕಡು ಮಾತಿನ ಎದುರುತ್ತರವೇ ಬಡಬಿಕಾರಿ. ಶ್ರೀಮಂತರೇ, ನೀವು ನನಗೆ ಭಿಕಾರಿ ಎಂದರೂ ಚಿಂತೆ ಇಲ್ಲ, ನನ್ನನ್ನು ಹೊಡೆದರೂ ಚಿಂತೆ ಇಲ್ಲ. ಆದರೆ ಹಣವಿಲ್ಲವೆಂದು ಮಾತ್ರ ಹೇಳಬೇಡಿ, ನಿಮಗೆ ಕರ ಮುಗಿದು ಶಿರಪಾಗಿ ಬೇಡಿಕೊಳ್ಳುತ್ತೇನೆ. ಆಯಿತು ಬಸವಂತ,
ನೀ ಕೇಳಿದಷ್ಟು ಹಣ ನಾ ಕೊಡುತ್ತೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಟ್ಟರೆ ಮಾತ್ರ ಸಾಧ್ಯ. ಅದೇನೆಂದು ಹೇಳಿದನು ಕೆರೆ? ಈ ಬಡವನಿಂದಾಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ಈ ವರ್ಷ ನಡೆಯಲಿರುವ ಚಕ್ಕಡಿ ರೇಸಿನಲ್ಲಿ ನಿಮ್ಮ ಎತ್ತುಗಳೊಂದಿಗೆ ನಿನ್ನ ತಮ್ಮ ಲಕ್ಷ್ಮಣ ಭಾಗವಹಿಸಬಹುದು. ಅವನು ಭಾಗವಹಿಸಿದರೆ ನನಗೆ ಸೋಲು ಗ್ಯಾರಂಟಿ. ಈ ಕೆಲಸ ನೀ ಮಾಡಿದರೆ ನೀ ಕೇಳಿದಷ್ಟು ಹಣ ನಾ ಕೊಡುತ್ತೇನೆ. ಆಯಿತು ಧನಿಕರೆ, ಈ ವರ್ಷ ನನ್ನ ತಮ್ಮನನ್ನು ನಾ ರೇಸಿಗೆ ಕಳುಹಿಸುವುದಿಲ್ಲ. ಆದರೆ ಈ ವರ್ಷ ರೇಸಿಗೆ ಬರಬೇಡವೆಂದು ನೀ ನನ್ನ ತಮ್ಮ ಲಕ್ಷ್ಮಣನ ಕಾಲಿಗೆ ಬಿದ್ದು ಬೇಡಿಕೋ. ಅಂದಾಗ ರೇಸಿಗೆ ಬರುವುದನ್ನು ಬಿಡುತ್ತಾನೆ ನನ್ನ ತಮ್ಮ ಲಕ್ಷ್ಮಣ. ಏ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಸ್ವತ್ತಿನ ಸೂಳೆ ಮಗನೇ, ಈ ರಣದೇವನಿಗೆ ಸ್ವತ್ತಿನಿಂದ ಮಾತನಾಡಿದೆ ಅಕ್ಕತ್ತೆ. ಏ ರುದ್ರ ನಗ, ಬೇಗ ಬರಲಿ ಅಲ್ಕ ನನ್ನ ಮಕ್ಕಳು. ಬೇಗ ಕಟ್ಟಿರಿ ಈ ಮಗನನ್ನು ಕಂಬಕ್ಕೆ, ಇಳುತ್ತೇನೆ ಇವನೆರಡು ಕಣ್ಣುಗಳನ್ನು. ಏ ಸೊಕ್ಕಿನ ಕುನ್ನಿ ಬಾಷ್ಯ, ಏನೆಂದೆ? ನಾನು ನಿನ್ನ ತಮ್ಮನ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕೆ? ಅನುಭವಿಸು ಮಗನೇ. ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹೊಡೆದು ಪುಂಡತನ ತೋರಿಸುವುದು ಪುಂಡ್ರ ಕೆಲಸವಲ್ಲಲೇ ರಣದೇವ, ಅದು ನಿನ್ನಂತ ಶಂಡರ ಕೆಲಸ. ಏ ತುತ್ತು ಕೂಳಿಗ ಗತಿಲ ತಿರುಕೋ, ನನಗೆ ಲೇಚಿ ಮಾತನಾಡುವೆ ಯಾವ ಬದ್ಧೋಸ್. ಏ ರುದ್ರ ನಗ, ಬೇಗ ತೆಗೆದುಕೊಂಡು ಬರಲಿ ಕಾದ ಕಬ್ಬಿಳದ ಸಲಾಕೆಯನ್ನು, ಕೇಳುತ್ತೇನೆ ಇವನ ಎರಡು ಕಣ್ಣುಗಳನ್ನು. ತೆಗೆದುಕೊಳ್ಳಿ ತಣ್ಣಿ, ತೆಗೆದುಕೊಳ್ಳಿ. ಲೇ ಬಸ್ಯ, ದೀಪ ಆರುವ ಮುನ್ನ ಅತಿ ಪ್ರಕಾಶ ತೋರಿ ಹಾರಿದಂತೆ ಸಾವು ಸಮೀಪಿಸಿದ ನಿನ್ನಂತ ನರ ಪ್ರಾಣಿಗಳು ಮನಸ್ಸಿಗೆ ಬಂದಂತೆ ಮಾತನಾಡುತ್ತವೆ. ಆದರೂ ನಿನಗೀಗ ಸಾವು ಸಮೀಪಿಸಿದೆ ಮಗನೇ, ಮುಗಿಯಿತು ನಿನ್ನ ಕಥೆ. ಏ ಸಾಹುಕಾರ, ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ನಿನ್ನ ಪ್ರಾಣ ಉಳಿಸಿಕೋ. ಇರದಿದ್ದರೆ ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾದರೆ ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಲು ಬರುತ್ತಾನೆ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗೆ. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಹಿಂಡು ಹುಲಿಗಳ ಗಂಡ, ಗಂಡು ಹುಲಿಗಳ ನಾಯಕನಾದ ಈ ರಣದೇವನನ್ನು ಕ್ಷಣಕ್ಕೆ ಬದುಕುವ ಅವನೇ ಅವ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಲ್ಲಿ. ಆ ನಿನ್ನ ತಮ್ಮ, ಆ ನಿನ್ನ ತಮ್ಮನಲ್ಲಿ ಸೂರತನದ ರಕ್ತವೇ ಹಡಗಿದ್ದರೆ ಒಂದು ತಡೆಯಲ್ಲಿ ರಣಕೋಳೆ ರಣದೇವನನ್ನು. ಈ ರಣದೇವನ ರಣರಂಗದ ಹೋರಾಟದಲ್ಲಿ ಓಡಿ ಎಬ್ಬಿಸಿದ ಉಂಬನಂತೆ ಆರಿ ಬಂದ ನೀನವನಲ್ಲೇ ಬಡವ. ಕಸ ಕಡ್ಡಿ ತಿನ್ನುವ ನಿನ್ನಂತ ಹಂದಿನ ಮಕ್ಕಳಿಗೆ ಓದು ಬುದ್ಧಿ ಕಲಿಸಲು ಬಂದಿರುವ ನಿನ್ನಪ್ಪ ನಿನ್ನ ಶತ್ರು. ಶತ್ರು ಬರೀ ಶತ್ರು ಅಷ್ಟೇ ಅಲ್ಲಲೇ, ನಿಮ್ಮಂತ ಗುಂಡ ನನ್ನ ಮಕ್ಕಳು ಚಂಡು ಕಡಿದು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಕೈಗೆ ಕಂಕಣ ಕಟ್ಟಿ ಶತ್ರನಾಗಿ ನಿಂತ ಈ ಭರತನಾಡಿನಲ್ಲಿ ಜನಿಸಿದ ಕಂಡುವಲಿ ವೀರ ಲಕ್ಷ್ಮಣ. ಲೇ ಲಕ್ಷ್ಮಣ, ಭರತನಾಡಿನಲ್ಲಿ ಜನಿಸಿದ ಗಂಡುಗಲಿ ಎಂದು ನೀ ಹಾರಾಡಿದರೆ ನಿನ್ನಂತ ಹಾರಾಡಿದ ತಿರುಕರನ್ನು ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಕುಳಿತು
ಭಿಕ್ಷೆ ಬೇಡುವಂತೆ ಮಾಡಿದ್ದಾನೆ. ಈ ಚಲದಂಕ ಮಲ್ಲ ರಣದೇವನೆಂಬುದನ್ನು ನಿನ್ನ ಹೃದಯದಲ್ಲಿ ಬರೆದು ಬಚ್ಚಿಟ್ಟುಕೋ ಮಗನೇ. ರಣದೇವ ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಕುಳಿತು ಭಿಕ್ಷೆ ಬೇಡುವಂತೆ ಮಾಡಲು ಈ ಲಕ್ಷ್ಮಣನೇನು ರಣ ಹೇಳಿಯಲ್ಲ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಕಲಾವಿದರಿಂದ ಜೂನಿಯರ್ ಕಲಾ ಸಾಮ್ರಾಟ್ನೆಂದು ಬಿರುದು ಪಡೆದ ಈ ಬಸವ ಕುಮಾರ್ ರಚಿಸಿದ ಶೇಡಿಗಾಗಿ ಸಿಡಿದತ್ತ ಶಿವನ ಶಕ್ತಿಯನ್ನು ಪಡೆದು ಎಲ್ಲಿ ಅಂಡ್ರ ಓಡನ ಓಡಿಸಿದ ಅರ್ಜುನ ಗಂಡನೇ ಪಡೆದು ಸಾವಿರ ಕುರಿಗಳ ಸರ್ದಾರ್ ಆರ್ತೋರ್ ಕುರುಬ ಹಚ್ಚಿದ ಕುಂಕುಮ ರಾಯಣ್ಣನಂತೆ ಹಿಂಡು ಕುರಿ ಹಾಲನ್ನು ಕುಡಿದು ಎಂಬಂತ ಶತ್ರುಗಳ ನತ್ತರನ್ನು ಕುಡಿಯಲೆಂದು ಈ ಪುಣ್ಯಭೂಮಿಯಲ್ಲಿ ಜನಿಸಿ ಬಂದಿದ್ದೇನೆ. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಲೇ ಲಕ್ಷ್ಮಣ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನಾನೆಂದು ಮೆರೆದ ಸಾವಿರಾರು ಪುಂಡ ಪುರುಷರೇ ಬದುಕಿ ಉಳಿದಿಲ್ಲ ಈ ಜಗದಲ್ಲೇ. ಅಂಥದರಲ್ಲಿ ನೀನ್ಯಾವ ಗಿಡದ ತಪ್ಪಲು ಇರಳ ದೇವನಿಗೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲಲೇ ರಣದೇವ, ನಮ್ಮಣ್ಣನ ಮೇಲೆ ನಿನ್ನ ಪುಂಡತನ ತೋರಿಸಿದ ಪುಂಡತನಕ್ಕೆ ಸವಾಲು ಹಾಕಿ ಹೆಣ್ಣದ ಬಿಸಿ ರಕ್ತ ಕುಡಿಯಲು ಅಪ್ಪರಿಸುವರ ಬರುತ್ತದೆ ನನ್ನ ಸಾಡಿನ ಪ್ರತಿಕಾರ. ಕೊನೆಯದಾಗಿ ಹೇಳುತ್ತೇನೆ ರಣದೇವ, ನಮ್ಮಣ್ಣನ ಮೇಲೆ ಕೈ ಮಾಡಿದ್ದು ತಪ್ಪಾಯ್ತೆಂದು ಹಪ್ಪಿ ನಮ್ಮಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಎರದಿದ್ದರೆ ಕೋಟಕರು ಕುರಿ ಕಡಿದಂತೆ ನಿನ್ನ ಚಂಡು ಕಡಿದು ನಿನ್ನ ಮಾಂಸದ ಮಧ್ಯನು ಅಣು ಅಣುವಾಗಿ ಕತ್ತರಿಸಿ ಹಾಕುವೆ ಕೂಳು ಕಾಣದ ನರಿ ನಾಯಿಗಳಿಗೆ. ಏ ಲಕ್ಷ್ಮಣ, ಕುರಿಯಂತೆ ನೀ ನನ್ನ ತಲೆ ಕಡಿಯುವುದಕ್ಕಿಂತ ಪೂರ್ವದಲ್ಲೇ ದ್ಯಾಮವ್ವನ ಹರಕೆಯ ಕೋಣದಂತೆ ನಾ ನಿನ್ನನ್ನು ಓಡಾಡಿಸಿ ಕಡಿದು ಇದೇ ಕಲ್ಲಿನ ತಳಹದಿಯೊಳಗೆ ಸಮಾಧಿ ಮಾಡಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ಏ ರಣದೇವ, ನಿಮ್ಮಂತ ಪಂಡರಿಗೆ ಬಗ್ಗುವ ದೇಹವಲ್ಲಲೇದು. ಮೇರ್ ಪರ್ವತದ ಬಂಡೆ ನನ್ನ ಮೇಲೆ ಬಿದ್ದರು ಅದಕ್ಕೆಂದಿಗೂ ಜಗ್ಗಲಾರದು ಈ ಲಕ್ಷ್ಮಣನ ಜೋಡುಗುಂಡಿಗೆ. ಜೋಡುಗುಂಡಿಗೆ ಲೇ ಲಕ್ಷ್ಮಣ, ಜಿದ್ದಿಗೆ ತಕ್ಕ ಜಿದ್ದು ಹಾಕಿ ಹೊಡೆದೆಬ್ಬಿಸಬೇಡ ಈ ಶ್ರೀಮಂತ ಸುಮ್ಮವನ್ನು. ಸುಮ್ಮನೆ ನಾ ಹೇಳಿದಂತೆ ಕೇಳಿ ಚಕ್ಕಡಿ ರೇಸಿಗೆ ಬರುವುದನ್ನು ಬೆಟ್ಟು ಬದುಕಿ ಬಚಾವಾಗು ಮಗನೇ. ಇರದಿದ್ದರೆ ನಿನ್ನ ಪ್ರಾಣ ಹಾರುವುದು ನನ್ನ ಕೈಯಲ್ಲಿ. ಏ ಸೊಕ್ಕಿನ ಕುಣ್ಣಿರೋಣ ದೇವ, ಹೋದ ವರ್ಷ ಚಕ್ಕಡ ರೇಸಿನಲ್ಲಿ ನಿಮ್ಮ ಹಾಳುಗಳ ಕೈಯಿಂದ ನನ್ನ ಚಕ್ಕಡೆ ಕಡನೆ ತೆಗೆಸಿದಾಗಲೇ ನಿನ್ನ ದೇಹದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಚಲ್ಲುತ್ತಿದ್ದೆ. ಏನೋ ತಿಳಿಯದೆ ತಪ್ಪು ಮಾಡಿದ್ದೇನೆಂದು ನನ್ನ ನನಗೆ ತಿಳಿ ಹೇಳಿದಾಗ ನನ್ನನ್ನು ಸುಮ್ಮನೆ ಬಿಟ್ಟಿದ್ದೆ. ಆದರೆ ನಮ್ಮಣ್ಣನನ್ನು ಕಟ್ಟಿ ಹೊಡೆದು ನಿನ್ನ ಮೃತ್ಯು ನೀನೇ ತಂದುಕೊಂಡೆ. ಹೆಣ್ಣು ಮುಂದೆ ನಿನಗೆ ಹುಳಿದಾಲವಿಲ್ಲ, ಮುಗಿಯಿತು ನಿನ್ನ ಆಯುಷ್ಯ. ಲಕ್ಷ್ಮಣ ನಿಲ್ಲಿಸು ನಿನ್ನ ಕೋಪದ ಕೆಂಡವನ್ನು. ಇಂಥ ಸಮಾಜ ಘಾತುಕರಿಗೆ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ಬಿಟ್ಟು ಬಿಡ ಪಾವನನ್ನು. ಲೇ ರಣದೇವ, ಕೇಳಿದೆಯಾ ದೇವರ ಮಾತನ್ನು? ಆ ದೇವರ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಡುತ್ತಾ ಇದ್ದೇನೆ. ಇನ್ನೊಂದು ಸಾರಿ ನನ್ನ ಮನೆತನದ ಕಡೆಗೆ ಹೊರಳಿ ನೋಡಿದರೆ ನಿನ್ನ ಜೀವದಿಂದ ಉಳಿಸಲಾರೆ. ಹೋಗೋಣ. ಎಲ್ಲದಿದ್ದರೆ ನಿನ್ನನ್ನು ಶೂಟ್ ಮಾಡಿ ಬಿಸಾಕುತ್ತೇನೆ ಮಗ. ಲೇ ರಣದೇವ, ಮರ್ಯಾದೆಯಿಂದ ನಿನ್ನ ಪಿಸ್ತೂಲ್ ಕೆಳಗಿಳಿಸು. ಎರದಿದ್ದರೆ ನಿನ್ನನ್ನು ಅಟ್ಟಾಗಿ ಕಡಿದು ನಮ್ಮೂರ ಅಗಿಸಿ ಬಾಗಿಲಿಗೆ ಕಟ್ಟುತ್ತೇನೆ. ಬಲು ಹೆಚ್ಚರ. ಏ ರಣದೇವ,
ನಡೆಯಲಿರುವ ಚಕ್ಕಡ ರೇಷಿನ ರಣ ರಂಗದಲ್ಲಿ ತಿಳಿಯಲಿ ಅಣ್ಣ ನಿನ್ನ ಸೂರತನ ನಡೆ ಅಣ್ಣ ಹೋಗೋಣ ಹೋಗು ಹೋಗು ಲಕ್ಷ್ಮಣ ಹೋಗು ನಿನಗೇನು ಗೊತ್ತು ಈ ರಣದೇವ ಬೂದಿ ಮುಚ್ಚಿದ ಕ್ಯಾಂಡವೆಂದು ನಿನ್ನ ಎತ್ತುಗಳನ್ನು ಸೋಲಿಸೋದಕ್ಕಾಗಿ ರಾಜ್ಯಕ್ಕೆ ಕಳಸಾರಿದ ಕೊಪ್ಪಳ ತಾಲೂಕು ಬಿಳಿಗೇರಿ ಗ್ರಾಮದಿಂದ ಎತ್ತುಗಳನ್ನು ಕೊಂಡುಕೊಳ್ಳುವೆ ಅವರು ಕೇಳಿದಷ್ಟು ಹಣ ನಾ ಕೊಟ್ಟು ಅಂದಾಗ ತಿಳಿಯುತ್ತದೆ ಈ ರಣದೇವನ ಪರಾಕ್ರಮ Thank you.